ನೋಡಿ ಸಾಕ್ಷಿ ನಾಶಕ್ಕಾಗಿ ಸೆಕ್ಯೂರಿಟಿ ಗಾರ್ಡ್ ಮೇಲೂ ಕೂಡ ಸಿಕ್ಕಾಪಟ್ಟೆ ಒತ್ತಡವನ್ನ ಹೇರಲಾಗಿದೆ ಈ ಪ್ರಕರಣದಲ್ಲಿ ಜೀವಂತ ಸಾಕ್ಷಿ ಮತ್ತು ಪ್ರಮುಖವಾದಂತ ಸಾಕ್ಷಿ ಅಂತ ಅಂದ್ರೆ ಅದು ಸೆಕ್ಯೂರಿಟಿ ಗಾರ್ಡ್ ಈ ಬಗ್ಗೆ ಪೊಲೀಸರು ಕೂಡ ಉಲ್ಲೇಖ ಮಾಡಿದ್ರು ಆ ಮನುಷ್ಯ ಹೌದು ಇವ್ರು ಬಂದಿದ್ದ ಹೌದು ಇವ್ರು ಹೋಗಿದ್ದ ಹೌದು ಇಷ್ಟರು ತಿದ್ದಿದ್ ಹೌದು ಇದೆಲ್ಲ ನಾನೇ ನೋಡಿದ್ದೆ ಅಂತ ಸೆಕ್ಯೂರಿಟಿ ಗಾರ್ಡ್ ಹೇಳ್ಕೊಬಿಟ್ಟಿದ್ರು ಬಿಟ್ಟಿದ್ರು ತನಿಖೆ ಸಂದರ್ಭದಲ್ಲಿ ಅದಾದ ನಂತರ ಅವ್ರ ಮೇಲೆ ಸಿಕ್ಕಾಬಟ್ಟೆ ಒತ್ತಡ ಹೇರೋ ಪ್ರಯತ್ನ ಆಗಿದೆ ಯಾವುದೇ ಕಾರಣಕ್ಕೂ ನೀನ್ ಸಾಕ್ಷಿ ಹೇಳಬಾರ್ದು ಅಂತ ನರೇಂದ್ರ ವಿಷ್ಣು ಇವರಿಬ್ರು ಸೆಕ್ಯೂರಿಟಿ ಗಾರ್ಡ್ ಪೊಲೀಸರು ಈಗ ಸ್ಥಳಾಂತರ ಮಾಡಿಬಿಟ್ಟಿದ್ದಾರೆ ಖಾಕಿ ಭದ್ರತೆಯಲ್ಲಿ ಇಬ್ಬರು ಪ್ರಮುಖ ಸಾಕ್ಷಿಗಳ ಸ್ಥಳಾಂತರ ಆಗಿದೆ ತೀವ್ರ ಜ್ವರದಿಂದ ಸೆಕ್ಯೂರಿಟಿ ಗಾರ್ಡ್ ವಿಷ್ಣು ಬಳಲ್ತಾ ಇದ್ರು ಸದ್ಯ ಇಬ್ಬರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ ಪೊಲೀಸರು ಯಾರ ಒತ್ತಡವೂ ಇರಬಾರ್ದು ಇವರು ಉಲ್ಟಾ ಹೊಡಿಬಾರ್ದು ದುಡ್ಡಿನ ಆಮಿಷಕ್ಕೋ ಇನ್ಯಾವುದೋ ಆಮಿಷಕ್ಕೋ ಇವ್ರ ಒಳಗಾಗಿ ಇಲ್ಲ ನಾವು ಅವತ್ತು ನಾವು ನೋಡೇ ಇಲ್ಲ ಇದಾವ್ದನ್ನು ಹೇಳಬಾರ್ದು ತನಿಖೆಯಲ್ಲಿ ಮೊದಲಿಗೆ ಏನ್ ಹೇಳಿದ್ರು ಸೆಕ್ಯೂರಿಟಿ ಗಾರ್ಡ್ಗಳು ಇಬ್ರು ಹೌದು ದರ್ಶನ್ ಕೂಡ ಇದ್ರು ನಾವು ನೋಡಿದ್ವಿ ಅವ್ರು ಬಂದಾಗ ನಾವೇ ಗೇಟ್ ಓಪನ್ ಮಾಡಿದ್ದು ಇಷ್ಟು ಜನ ಬಂದರು ಇಷ್ಟೊತ್ತಿಗೆ ಹೋದ್ರು ಇಂಥ ಕಾರಲ್ಲಿ ಬಂದಿದ್ರು ಇದೆಲ್ಲವನ್ನ ಕೂಡ ಹೇಳಿದರು ಅದಾದ ಮೇಲೆ ಅವರನ್ನು ಬದಲಿಸುವಂಥ ಕೆಲಸ ಅಂದರೆ ನೀವು ಸ್ಟೇಟ್ಮೆಂಟ್ ಕೊಡಬೇಡಿ ಅಂತ ಅವರ ಸ್ಟೇಟ್ಮೆಂಟನ್ನು ಬದಲಿಸುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ ಸಿಕ್ಕಾಪಟ್ಟೆ ಒತ್ತಡ ಹೇರುವಂಥ ಪ್ರಯತ್ನವನ್ನು ಮಾಡಲಾಗಿದೆ ಹಾಗಾಗಿ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ ಒಂದು ಹೆಜ್ಜೆ ಮುಂದೆ ಹೋಗಿ ಅವ್ರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ ಯಾರ ಕೈಗೂ ಸಿಗಬಾರ್ದು ಸಾಕ್ಷಿ ನಾಶ ಆಗೋ ಕೆಲಸ ಆಗಬಾರ್ದು ಏನಿದೆ ಅದನ್ನು ಹೇಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಇಬ್ಬರನ್ನು ಕೂಡ ಕಾಕಿ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ ಕಾಕಿ ಅಂಡರ್ನಲ್ಲಿ ಅವರು ಇದ್ದಾರೆ ಅವ್ರಿಗೆ ಹಿಂಸೆ ಕೊಡೋದಾಗ್ಲಿ ಅಥವಾ ಒತ್ತಡ ಇರೋದಾಗ್ಲಿ ಇದ್ಯಾವುದು ಆಗಬಾರ್ದು ಅಂತ